ಈ ಪ್ರಾಣಿ ಕಚ್ಚಿದ್ರೆ ಒಂದು ಗಂಟೆಯಲ್ಲೇ ಮನುಷ್ಯ ಸಾಯ್ತಾನೆ. ಇದರ ಹೆಸರು ಕೊಮೋಡೋ ಡ್ರ್ಯಾಗನ್ ಅಂತ. ಆದರೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಇದು ಉಡ, ಇದೇನ್ ಮನುಷ್ಯರನ್ನ ಸಾಯಿಸೋದು, ನಾವೇ ಇದನ್ನ ತಿಂತೇವೆ, ನಾವೇ ಇದನ್ನ ಹಿಡ್ದಿದ್ದೇವೆ. ಇನ್ನು ಕೆಲವರು ಹೇಳ್ತಾರೆ ಮನುಷ್ಯರನ್ನ ನೋಡಿದ್ರೇನೆ ಅದು ಓಡೋಗುತ್ತೆ, ಅದರಲ್ಲಿ ವಿಷ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆದರೆ ನಾವು ಹೇಳ್ತಿರೋ ಕೊಮೋಡೋ ಡ್ರ್ಯಾಗನ್ ಬೇರೆ, ನೀವು ಹೇಳ್ತಾ ಇರುವ ಉಡಾನೆ ಬೇರೆ. ಈ ಕೊಮೋಡೋ ಡ್ರ್ಯಾಗನ್ ಉಡದ ಜಾತಿಗೆ ಸೇರಿರೋದು. ಆದರೆ ಇದನ್ನ ದೈತ್ಯ ಹಲ್ಲಿ ಅಂತ ಕನ್ನಡದಲ್ಲಿ ಕರೀತಾರೆ. ಇದೊಂದು ಜಾತಿಯ ಸರೀಸೃಪ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಕೊಮೋಡೋ ಮಾನಿಟರ್ ಅಂತಲೂ ಇದನ್ನು ಕರೀತಾರೆ. ಇದು ಹೆಚ್ಚಾಗಿ ಇಂಡೋನೇಷ್ಯಾದಲ್ಲಿ ಈ ದೈತ್ಯ ಜೀವಿ ಕಂಡುಬರುತ್ತೆ. ಇಂಡೋನೇಷ್ಯಾದಲ್ಲಿ ಇದು ಕೊಮೋಡೋ, ಫ್ಲೋರ್ಸ್, ಮೋಟಾಂಗೋ ಹೀಗೆ ಕೆಲವು ದ್ವೀಪಗಳಲ್ಲಿ ಕಂಡುಬರುತ್ತೆ. ಇದು ಹಲ್ಲಿಯ ಜಾತಿಗೆ ಸೇರಿರೋದ್ರಿಂದ ಅತಿ ದೊಡ್ಡದೆನಿಸಿದ ಇದು 12 ಅಡಿ ಉದ್ದ ಬೆಳೆಯುತ್ತೆ ಮತ್ತು 70 ಕೆಜಿಯಷ್ಟು ತೂಕವನ್ನು ಹೊಂದಿರುತ್ತೆ. ಇದು ಗಾತ್ರದಲ್ಲಿ ದೊಡ್ಡದಾಗಿ ಬೆಳೆಯೋದ್ರಿಂದ ಅತ್ಯುನ್ನತ ಪರಭಕ್ಷಕಗಳಾಗಿವೆ. ಈ ದೈತ್ಯ ಪ್ರಾಣಿಗೆ ತಿನ್ನೋದಕ್ಕೆ ಯಾವ ಪ್ರಾಣಿಯಾದರೂ ನಡೆಯುತ್ತೆ, ಅದರಲ್ಲಿ ಮಾಂಸ ಇದ್ರೆ ಸಾಕು. ಈ ಕೊಮೋಡೋ ಡ್ರ್ಯಾಗನ್ ಜಿಂಕೆ, ದನ, ಕರು ಹೀಗೆ ಯಾವ ಪ್ರಾಣಿ ಸಿಗುತ್ತೋ ಅದನ್ನು ಬೇಟೆಯಾಡಿ ತಿನ್ನುತ್ತೆ. ಮುಖ್ಯವಾಗಿರುವಂತಹ ವಿಷಯ ಏನಂದರೆ ಇದಕ್ಕೆ ಮನುಷ್ಯರಾದರೂ ಕೂಡ ನಡೆಯುತ್ತೆ. ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪ ಅಂದರೆ ಈ ದೈತ್ಯ ಹಲ್ಲಿಗೆ ಹೂತಿರುವ ಶವವೂ ಆಗುತ್ತೆ. ಹೌದು, ಹೂತಿರುವ ಶವವನ್ನು ಬಿಡೋದಿಲ್ಲ, ಅದನ್ನು ಹೊರತೆಗೆದು ತಿಂತಾವೆ. ಈ ಕೊಮೋಡೋ ಡ್ರ್ಯಾಗನ್ ಹಲ್ಲು ತುಂಬಾ ಗಟ್ಟಿ, ಶಾರ್ಕ್ ಮೊಸಳೆಯಷ್ಟು ಶಕ್ತಿಯಾಗಿದೆ ಇದರ ಹಲ್ಲು. ಇದರ ಬಾಯಲ್ಲಿ ವಿಷವಿರುತ್ತೆ. ಇವುಗಳು ತಮ್ಮ ದವಡೆಯಲ್ಲಿ ವಿಷಕಾರಿ ಪ್ರೋಟೀನ್ಗಳನ್ನು ಸ್ರವಿಸುವ ಗ್ರಂಥಿಗಳನ್ನು ಹೊಂದಿರ್ತವೆ. ಈ ಕೊಮೋಡೋ ಡ್ರ್ಯಾಗನ್ ಹೆಚ್ಚಂದ್ರೆ 30 ವರ್ಷಗಳ ತನಕ ಬದುಕುತ್ತವೆ. ಅಂದಹಾಗೆ ಹವಾಮಾನದ ಬದಲಾವಣೆಯಿಂದಾಗಿ ಈ ಜೀವಿ ಈಗ ಅಳಿವಿನಂಚಿನಲ್ಲಿದೆ. ಹಾಗಾಗಿ ಇವುಗಳನ್ನ ಇಂಡೋನೇಷ್ಯಾದ ಕಾನೂನಿನ ಅಡಿಯಲ್ಲಿ ಸಂರಕ್ಷಿಸಲಾಗ್ತಾ ಇದೆ. ಇನ್ನು ಈ ಕೊಮೋಡೋ ಡ್ರ್ಯಾಗನ್ ಬಾಯಲ್ಲಿ ವಿಷ ಇರೋದ್ರಿಂದ ಇದು ಮನುಷ್ಯನಿಗೇನಾದರೂ ಕಚ್ಚಿದ್ರೆ 1 ಗಂಟೆಯಲ್ಲೇ ಮನುಷ್ಯ ಸಾಯ್ತಾನೆ. ಹಾಗಾಗಿ ಯಾರೆಲ್ಲ ಇದನ್ನ ಉಡ ಅಂತ ಅನ್ಕೊಂಡಿದ್ದೀರೋ ಅದು ಉಡ ಅಲ್ಲ, ಬದಲಾಗಿ ದೈತ್ಯ ಹಲ್ಲಿ ಅಂತ ಇದನ್ನ ಕನ್ನಡದಲ್ಲಿ ಕರೀತಾರೆ. ಇಂಡೋನೇಷ್ಯಾದಲ್ಲಿ ಇವುಗಳು ಇರುತ್ತವೆ. ಇದು ಅತ್ಯಂತ ಭಯಾನಕ, ಭಯಂಕರ ಪ್ರಾಣಿ. ಉಡ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬದಲಾಗಿ ಅತಿ ದೊಡ್ಡ ಕೊಮೋಡೋ ಡ್ರ್ಯಾಗನ್ ಇದು. ಅದೇ ಬೇರೆ, ಇದೇ ಬೇರೆ. ನಿಮಗೆ ಇನ್ನೂ ಅನುಮಾನವಿದ್ರೆ ದಯವಿಟ್ಟು ಒಂದು ಬಾರಿ ನೀವು ಕೂಡ ಸರ್ಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.